खडकलाट येथील मोफत वाहतुकीमुळे लसीकरण झाले सोपे. आरोग्य व्यवस्थेला नागरिकांचे सहकार्य. ग्रामपंचायत अध्यक्ष उपाध्यक्षांचे सर्वत्र कौतुक. माजी खासदार प्रकाश हुक्किरे आमदार गणेश हुक्किरे यांच्या मार्गदर्शनाखाली खडकलाट येथील ग्रामपंचायत अध्यक्षा यल्लवा वासू गावडे आणि उपाध्यक्ष कुमार पाटील यांच्या प्रयत्नाने प्राथमिक आरोग्य केंद्राच्या व्याप्तीत येणाऱ्या गरीब वयोवृद्ध आणि अपंगांच्यासाठी कोविड प्रतिबंधक लस करून घेण्यासाठी मोफत वाहनांची व्यवस्था करण्यात आली असून त्याला चांगले सहकार्य मिळत आहे. या मोफत वाहनामुळे लसीकरणाला जोर आला आहे, त्यामुळे ग्रामस्थांच्यातून समाधान व्यक्त करण्यात येत आहे. यावेळी प्राथमिक आरोग्य केंद्राचे डॉक्टर बी एन पाटील म्हणाले, खडकलाट प्राथमिक आरोग्य केंद्राच्या व्याप्तीत सुमारे 38,000 लोकसंख्या असून 45 जास्त वय असलेल्या संख्या जास्त आहे. शिवाय गरीब वयोवृद्ध अपंगांची संख्याही लक्षणीय आहे. त्यांना लस घेण्यासाठी आरोग्य केंद्रापर्यंत यायला अनेक अडचणी येत होत्या. त्याची दखल घेऊन माजी खासदार प्रकाश हुक्किरे आमदार गणेश हुक्किरे यांच्या मार्गदर्शनाखाली ग्रामपंचायत अध्यक्ष यल्लवा वासू गावडे आणि उपाध्यक्ष कुमार पाटील यांनी स्वतःच्या खर्चाने नागरिकांना लस घेण्यासाठी इस्पितळाला येण्यासाठी मोफत वाहनांची व्यवस्था करण्यात आली आणि याला चांगला प्रतिसाद मिळाला असून रोज नागरिक मोठ्या संख्येने येऊन लस घेत आहेत. आमच्या एकूण टार्गेटच्या 70-80% लसीकरण झाले आहे, त्यामुळे आम्ही आरोग्य विभागाच्या वतीने वरील मान्यवरांचे ऋणी असून यापुढेही असेच सहकार्य करावे असे सांगितले. ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ ಪಿ ಎಚ್ ಸಿ ಮಟ್ಟದಲ್ಲಿ, ಮತ್ತಿದಲ್ಲದೆ ಸಬ್ ಸೆಂಟ್ರಲ್ ಲೆವೆಲ್ನಲ್ಲಿ, ಆಮೇಲೆ ಗ್ರಾಮವಾರು ನಾವು ವ್ಯಾಕ್ಸಿನೇಷನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಕಡಕ್ಲಾಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಹಳ್ಳಿಯಿಂದ ಜನರಿಗೆ ಕಡಕ್ಲಾಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕಾಗಲಿ, ಆಮೇಲೆ ಸಬ್ ಸೆಂಟ್ರಲ್ ವಿಲೇಜಸ್ಸಲ್ಲಿ ಸೆಷನ್ ಸೈಟಿಗೆ ತರಲಿಕ್ಕೆ ಮಾಜಿ ಸಂಸದರಾದ ಮಾನ್ಯ ಶ್ರೀ ಪ್ರಕಾಶ ಹುಕ್ಕೇರಿ, ಆಮೇಲೆ ಇಲ್ಲಿನ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ, ಮತ್ತು ಕಡಕ್ಲಾಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಲ್ಲವ್ವ ಗೌಡಿ, ಮತ್ತು ಉಪಾಧ್ಯಕ್ಷರಾದ ಕುಮಾರ್ ಪಾಟೀಲ್. ಇವರು ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾಕಷ್ಟು ಬಡ ಜನರಿಗೆ ಹೆಲ್ಪ್ ಆಗಿದ್ದೆ. ಇವರ ಸಹಕಾರದೊಂದಿಗೆ ನಾವು ನಿನ್ನೆವರೆಗೆ 5,890 ಜನರಿಗೆ ವ್ಯಾಕ್ಸಿನೇಷನ್ ನೀಡಿದ್ದೇವೆ. ಇದೇ ರೀತಿ ಜನರ ಸಹಕಾರ, ಆಮೇಲೆ ಜನಮಾನ್ಯರ ಸಹಕಾರ ಮುಂದುವರೆದರೆ ನಾವು ನಮ್ಮ ನಿಶ್ಚಿತ ಏನು ಟಾರ್ಗೆಟ್ ಇದೆ ಎಲ್ಲವನ್ನು ನಾವು ರೀಚ್ ಮಾಡ್ತೇವೆ ಅಂತ ಈ ಮೂಲಕ ನಾನು ಹೇಳಬಯಸ್ತೇನೆ. ग्राम पंचायत अध्यक्ष यल्लव गावडे यांनीही यावेळी योजनांचा सर्वांनी लाभ घ्यावा. वरिष्ठ आरोग्य अधिकाऱ्यांनी खडकलाट प्राथमिक आरोग्य केंद्राला मुबलक प्रमाणात कोरोना लस पुरवावे अशी विनंती केली. ಕೊರೋನಾದಿಂದ ಪ್ರಕಾಶನ್ನ ಗಣೇಶನ್ನ ಹುಕ್ಕೇರಿ ಆದ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡಿ ಗಾಡಿ ಇಟ್ಟಿದ್ದಾರೆ. ಅದಕ್ಕೆಲ್ಲ ಜನ ಬಂದು ವಾಡಿ ವಸತಿಯಿಂದ ಬಂದು ಸಹಕಾರಿಯಿಂದ ಇಂಜೆಕ್ಷನ್ ಮಾಡ್ಕೋಕಾರು. ಹಾಗಾಗಿ 1 ಮೇದಿಂದ ಕೋವಿಡ್ ಮತ್ತು 18 40 ವರ್ಷದವರೆಗೆ ಕೋವಿಡ್ ಇಂಜೆಕ್ಷನ್ ಕೊಡಾರ್ದಾರು. ಆದರೆ ನಮ್ಮ ದೊಡ್ಡ ಊರ, ಇದಕ್ಕೆಲ್ಲರೂ ಸಹಕಾರ ಮತ್ತು ಡೋಸ್ ಹೆಚ್ಚಾಗಿ. ಯಾವೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶಂಕರ್ ಹೊದಳಿ, ರಾವ್ಸಾಹೇಬ್ ಸಂಕಾಜೆ, ಮಿಥುನ್ ವರಾಳೆ, ಮುಮತಾಜ್ ಯಾನಿಹಿ ಮನೋಗತ ವ್ಯಕ್ತ ಕರುಣ ಯಾ ಉಪಕ್ರಮಬದ್ದಲ್ ಕೌತುಕ ಕರುಣ ನಾಗರಿಕನ ಯಾಚ ಲಾಭ ಘೇನೆಚ ಆವಾಹನ ಕೇಲೆ. ಆಜ್ ಕಡಕ್ಲಾಟ್ ಮಧ್ಯೆ ಕೋವಿಡ್ ಡೋಸ್ ಸಾಠಿ ಅಂದ್ರೆ ವಯೋವೃದ್ಧ ಲೋಕಂಚಾ ಸಾಠಿ ಇತ್ತು ಪ್ರಕಾಶನ ಹುಕ್ಕೇರಿ ಅದಿ ಆಮ್ಟೆ ಮೆಂಬರ್ ಅನಿ ಚೇರ್ಮನ್ ವೈಸ್ ಚೇರ್ಮನ್ ಹೇ ಸರ್ ಪ್ರಯತ್ನ ಇತ್ತು ಆಮ್ಚಾ ಜನತೆಲ ಅನ್ಯಾ ಸಾಠಿ ಸೋಯ್ ಕೇಲಿಲೆ ಹೇ ಗಾಡಿ ವಗೇರೆ ಯಾಂಚೆ ಸೋಯ್ ಕೇಲಿ. ಇತ್ತು ಪಬ್ಲಿಕ್ಲ ಯಾಯ್ಲಾ ತ್ರಾಸ್ ಹೋತೋತಾ तरी इथले हे केले आणि भरपूर या ह्याच्यामध्ये वयोवृद्ध लोक आता सध्या औषधं घेत डोस घेत आहेत आणि जास्तीत जास्त डोस पुरवठा व्हावा असं आपल्याला. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೋವಿಡ್ ವ್ಯಾಕ್ಸಿನೇಷನ್ ಸಲುವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ಕೂಡ ಇದು ಕಾರ್ಯಶೀಲನೆಯಾಗಿದ್ದು, ಇದರ ಜೊತೆಗೆ ನಮ್ಮ ಏರಿಯಾದ ಮಾಜಿ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಕೂಡ ಇದಕ್ಕೆ ಅನುದಾನವಾಗಿ ಸಹಾಯ ಮಾಡಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ
ಗೌಡೆ ಅವರು ಮತ್ತು ಉಪಾಧ್ಯಕ್ಷರಾದ ಕುಮಾರ್ ಪಾಟೀಲ್ ಅವರು ಕೂಡ ಇದಕ್ಕೆ ಸಹಾಯ ಮಾಡಿ ಎಲ್ಲ ಗ್ರಾಮದಿಂದ ವಯಸ್ಕರಾದವರು ಮತ್ತು ಪ್ಯಾರಲಿಸ್ ಆದವರಿಗೆ ಕೂಡ ವ್ಯಾನದ ವ್ಯವಸ್ಥೆ ಮಾಡಿ ತಂದು ಬಿಟ್ಟು ಮತ್ತು ಓದ್ಬಿಟ್ಟು ಅವರಿಗೆ ಹೆಲ್ಪ್ ಅನ್ನು ಸಹಾಯ ಮಾಡಿದ್ದಾರೆ. ಈ ಸಹಾಯವು ನಮಗೆ ಅಚ್ಚುಮೆಚ್ಚಾಗಿದ್ದು ಇದೇ ರೀತಿ ನಮಗೆ ಸಹಕಾರ ಮಾಡಲಿ ಅಂತ ನಮಸ್ಕಾರ. ಮನುಚೋಡಿ, ತಪ್ಕರವಾಡಿ, ಪುಟ್ಟನವಾಡಿ, ಪೀರ್ವಾಡಿ हे गाव आहे. त्या गावातील वयोवृद्ध लोकांच्यासाठी कोवॅक्सिनचा जो डोस आहे देण्याचा या ठिकाणी कार्यक्रम सुरू आहे. गेले एक 8-1 दिवस सुरू आहे, एक महिना सुरू आहे. तरी त्या पर 4-5 किलोमीटर गावातील लोकांच्यासाठी येण्यासाठी वाहन नाहीत, त्यासाठी माननीय प्रकाशना उकेरे, गणेशना उकेरे, त्यानंतर ग्रामपंचायत अध्यक्ष, चेअरमन व उपाध्यक्ष या लोकांनी त्या येण्याजाण्याच्या लोकांच्यासाठी आपलं गाडी उपलब्ध करून दिलेलं आहे. त्यासाठी भरपूर लोक येऊन तो कोवॅक्सिनचा डोस आहे ते घेत आहे आणि असंच लोकांनी त्यासाठी सहकार्य करत आहेत. आणि डॉक्टर देखील आम्हाला या ठिकाणी आशा कार्यकर्ते असू दे, अंगणवाडीच्या सेविका असू दे, त्यांनी या ठिकाणी त्यांचा खूप मोठा योगदान आहे. आणि आता पुढच्या वेळेस 1 तारखेला 18 वर्षावरील त्या लोकांना देण्यात येणार आहे, तर त्याचे सर्वांना उपयोग घ्यावे. आणि हा कार्यक्रम जास्तीत जास्त आता जवळजवळ 100% मधून मला वाटतं जवळजवळ 98% कम्प्लीट झालेलं आहे. आणि उर्वरित जे 100% करण्याचा कार्यक्रम येथील आशा कार्यकर्ते व डॉक्टर आणि इथल्या कार्यकर्ते करतील असं मी अपेक्षा करतो. खडकलाट सरकारी दवाखाने परवागी कोविड लसिका कार्यक्रमवन्नु ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದೇವೆ. ಅದರಲ್ಲಿ ನಮ್ಮದು 9333 ಟಾರ್ಗೆಟ್ನಲ್ಲಿ ನಾವೀಗ ಸುಮಾರು 6,000 ಟಾರ್ಗೆಟನ್ನು ಮುಟ್ಟಿರ್ತೀವಿ. ಇದಕ್ಕೋಸ್ಕರ ಇಷ್ಟೆಲ್ಲ ಫಲಾನುಭವಿಗಳು ಆಗೋಕ್ಕೆ ನಮಗೆ ಸಹಾಯ ಮಾಡಿದಂಥ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿಯವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಾವಡೆಯವರಿಗೆ ಮತ್ತು ನಮ್ಮ ಉಪಾಧ್ಯಕ್ಷರಾದ ಕುಮಾರ್ ಪಾಟೀಲ್ ಅವರಿಗೆ ಸಹೃದಯದಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ಅವರು ಕೊಟ್ಟದ ವಾಹನಗಳಿಂದ ನಮ್ಮಲ್ಲಿ ಅಂಗವಿಕಲರಿದ್ದವರೇ ಆಗಲಿ, ವಯಸ್ಕರಾಗಲಿ, ವಯಸ್ಸಾದವರೇ ಆಗಲಿ, ಎಲ್ಲರೂ ನಮ್ಮಲ್ಲಿ ನಾವೆಲ್ಲ ಸೆಷನ್ ಕಂಡಕ್ಟ್ ಮಾಡಿದೀವಿ ಅಲ್ಲೆಲ್ಲ ಕರ್ಕೊಂಡು ಬರಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಂದ ನಾವು ಭಾಗಶಃ 75% ನಾವು ವ್ಯಾಕ್ಸಿನ್ ಅನ್ನು ನಾವು ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸಿ. ಗೆಲ್ಲ ಮಹಿನಾಭರಾತ್ ಯಾ ಮೋಪತ್ ವಾಹನಾಚಿ ನಾಗರಿಕಾನಿ ಬರ್ಯಾಪಕಿ ಲಾಭ ಘೇವುನ್ ರೋಜ್ ಶೇಕಡೋ ನಾಗರಿಕಾನಾ ಯಾ ವಾಹನಾತೂನ್ ನೇ ಆನ್ ಕರಿತ ಆಹೆತ್. ತ್ಯಾಮುಳೆ ಸರ್ವ ಸ್ತರಾತೂನ್ ಮಾಜಿ ಖಾಸದಾರ ಆಮದಾರ್ ಹುಕ್ಕೇರಿ, ಅಧ್ಯಕ್ಷ ಗಾವಡೆ, ಉಪಾಧ್ಯಕ್ಷ ಪಾಟೀಲ್ ಯಾಂಚೆ ಕೌತುಕ ಕರಣ್ಯಾತ್ ಯೇತ್ ಆಹೆ.